ನಡೀತಾ ಇದೆ, ಬಹಳ ಸಡಗರದಿಂದ ಆಚರಣೆ ಆಗ್ತಾ ಇದೆ. ನಾನು ಅಷ್ಟೇ ಸಂಭ್ರಮದಿಂದ ಬಂದು ಇವತ್ತು ಮತದಾನವನ್ನು ಮಾಡಿ ಬಹಳ ಖುಷಿಪಟ್ಟಿದ್ದೀನಿ. ದಾವಣಗೆರೆಯಲ್ಲಿ ದುಗ್ಗಮ್ಮ ಇದೆ, ದುಗ್ಗಮ್ಮನ ಜಾತ್ರೆ ಮಾಡುವಾಗ ಎಲ್ಲ ಬಂಧು ಬಾಂಧವರನ್ನೆಲ್ಲ ಕರೀತಾರೆ. ಆಮೇಲೆ ಭಾಳ ಮುಖ್ಯವಾಗಿ ಬಟ್ಟೆ ತಗೊಂಬರ್ತಾರೆ. ಯಾವುದೇ ಒಂದು ಹಬ್ಬ ಮಾಡಬೇಕಾದ್ರೂ ಬಟ್ಟೆ ಏನು ಅಗತ್ಯ ಇರುತ್ತೆ ಅದನ್ನೆಲ್ಲ ತಂದು ಹಬ್ಬವನ್ನು ಮಾಡ್ತಾರೆ. ಹಾಗೆ ಇದು ದೇಶದ ಹಬ್ಬ, ಇದು ರಾಜ್ಯದ ಹಬ್ಬ, ಸಂವಿಧಾನದ ಹಬ್ಬ, ಪ್ರಜಾತಂತ್ರದ ಹಬ್ಬ. ಇಲ್ಲೇನು ನೀವು ಬಟ್ಟೆ ಥರ ಅವಶ್ಯಕತೆ ಇಲ್ಲ, ಮತ್ತೊಂದು ಥರ ಅವಶ್ಯಕತೆ ಇಲ್ಲ. ಬಂದು ವೋಟ್ ಮಾಡೋದೇ ಸಂಭ್ರಮ ಪಡೋದು. ನೀವು ರುಚಿಯಾದಂತಹ ಅಡುಗೆಯನ್ನು ಮಾಡಿಕೊಂಡು ಹೋಳಿಗೆ ಮಾಡಿಕೊಂಡು ಹಬ್ಬವನ್ನು ಮಾಡ್ತೀರಿ. ಈ ಮತದಾನದ ಹಬ್ಬದಲ್ಲಿ ಮತದಾನ ಮಾಡೋದೇ ಕಾರ್ಯ, ಇದು ಬಹಳ ಮುಖ್ಯವಾದಂತಹ ಕಾರ್ಯ. ಅದಕ್ಕೆ ಎಲ್ಲ ಪ್ರಜೆಗಳಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಭಾಳ ನಿಧಾನವಾಗಿ ಮತಗಟ್ಟೆಗೆ ಜನರು ಬರ್ತಾ ಇದ್ದಾರೆ. ದಯವಿಟ್ಟು ನೀವೆಲ್ಲರೂ ಬರ್ರಿ, ಬಂದು ನೀವು ಮತದಾನವನ್ನು ಮಾಡಿರಿ. ಒಬ್ಬ ಒಳ್ಳೆಯ ನಾಯಕನನ್ನು, ನಿಮಗೆ ಇಷ್ಟವಾದಂತಹ ನಾಯಕನನ್ನು, ಜನರ ಸೇವೆ ಮಾಡುವಂತಹ ನಾಯಕನನ್ನು, ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವಂತಹ ನಾಯಕನನ್ನು ನೀವು ಆಯ್ಕೆ ಮಾಡಿದರೆ ಖಂಡಿತ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗತ್ತೆ, ದೇಶಕ್ಕೂ ಒಳ್ಳೆಯದಾಗತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಬಂದು ಮತದಾನವನ್ನು ಮಾಡಿರಿ. ಯಾರು ಸಹ ಸೋಮಾರಿತನ ಮಾಡಬೇಡ್ರಿ. ನನ್ನ ಓಟಿಂದ ಏನು ದೇಶ ಉದ್ಧಾರ ಆಗತ್ತಾ, ರಾಜ್ಯ ಉದ್ಧಾರ ಆಗತ್ತಾ, ನಮ್ಮ ಓಣಿ ಉದ್ಧಾರ ಆಗತ್ತಾ, ಈ ಭಾವನೆ ಬೇಡ. ಖಂಡಿತ ನೀವೆಲ್ಲರೂ ಬಂದು ಮತದಾನವನ್ನು ಮಾಡಿ ಈ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು, ಬೆಳೆಸಬೇಕು, ದೇಶವನ್ನು ಬೆಳೆಸಬೇಕಂತ ಎಲ್ಲರಲ್ಲಿ ನಾನು ಮನವಿ ಮಾಡ್ತೇನೆ. ಎಷ್ಟೇ ಆಗಿದ್ದಾರೆ, ನನ್ನ ಓಟಿಂದ ಏನು ಬದಲಾವಣೆ ಸಾಧ್ಯ? ಈ ಒಂದು ನಿರ್ಲಕ್ಷ್ಯತನದಿಂದ ಹೊರಗೆ ಬರಬೇಕು. ಒಂದೊಂದು ಓಟನು ಬಹಳ ಪ್ರಾಮುಖ್ಯತೆ ಪಡೆದಿದೆ. ಅದಕ್ಕೆ ನೀವು ಎಲ್ಲೇ ಇರ್ರಿ, ನಿಮ್ಮ ನಿಮ್ಮ ಊರುಗಳಿಗೆ, ನಿಮ್ಮ ನಿಮ್ಮ ಮತಗಟ್ಟೆಗಳಿಗೆ ಬಂದು ಮತದಾನವನ್ನು ಮಾಡಬೇಕಂತ ಹೇಳಿ ಮತ್ತೊಮ್ಮೆ ನಾನು ಮನವಿ ಮಾಡ್ತೇನೆ.